ಕೊರೋನಾಗೆ ಅಂತ್ಯ ಕಾಣಿಸಲು ಪ್ರಪಂಚದ ಹಲವು ದೇಶಗಳು ನಾಲ್ಕು ತಿಂಗಳಿನಿಂದ ಸತತ ಪ್ರಯತ್ನ ಮಾಡುತ್ತಲೇ ಇದೆ. ಬರೋಬರಿ 165 ಕಂಪನಿಗಳು 85 ದೇಶಗಳು ಟ್ರಯಲ್ಸ್ ನಲ್ಲಿದೆ. ಇನ್ನು ಕೊರೋನಾದಿಂದ ತೀವ್ರ ಸಂಕಟ ಎದುರಿಸುತ್ತಿರುವ ಅಮೆರಿಕ ಮತ್ತು ರಷ್ಯಾ ಹೊಸ ಔಷಧಿಗಳನ್ನು ಬಿಡುಗಡೆ ಮಾಡುತ್ತಲೇ ಇದೆ. ಈಗ ಈ ಪ್ರಯೋಗ ಮಾಡುತ್ತಿರಬೇಕಾದರೆ ಹೊಸ ಸಂಗತಿಯು ಬೆಳಕಿಗೆ ಬಂದಿದೆ. ಆ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ಳುವ ಮುನ್ನ ಆದಷ್ಟು ಬೇಗ ಈ ಮಹಾಮಾರಿಗೆ ಅಂತ್ಯ ಕಾಣಿಸಲು ಒಂದು ಔಷಧಿ ಬರಲಪ್ಪ ಅಂತ ನೀವು ಕೂಡ ಕಾಯ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಪ್ರತಿದಿನವೂ ಈ ಮಹಾಮಾರಿಯಿಂದ ಸಾವಿರಾರು ಮಂದಿಗೆ ಸೋಂಕು ತಗುಲುತ್ತಿದೆ ಮತ್ತು ನೂರಾರು ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕೇವಲ ಭಾರತ ಒಂದರಲ್ಲೇ 50,000 ಜನ ಈ ಮಹಾಮಾರಿಯಿಂದ ಸಾವನ್ನಪ್ಪಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಔಷಧಿ ಕಂಡುಹಿಡಿಯಲು ಎಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ. ಭಾರತದ ಮೂರು ದೊಡ್ಡ ಫಾರ್ಮಾ ಕಂಪನಿಗಳು ಸತತ ಪ್ರಯತ್ನದಲ್ಲಿದ್ದು ಹ್ಯೂಮನ್ ಟ್ರಯಲ್ ಸ್ಟೇಜ್ ಅನ್ನು ತಲುಪಿದೆ. ಇದನ್ನು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಸ್ಟ್ 15ರಂದು ದೇಶದ ಜನರಿಗೆ ತಿಳಿಸಿದರು. ಇನ್ನು ಅಮೆರಿಕ ದೇಶವೂ ಕೂಡ ಹಲವು ಔಷಧಿಗಳನ್ನು ರೋಗಿಗಳಿಗೆ ನೀಡಿ ಪರಿಶೋಧನೆ ನಡೆಸಿದೆ. ಅದರಲ್ಲಿ ತಿಳಿದು ಬಂದ ಗುಡ್ ನ್ಯೂಸ್ ಏನೆಂದ್ರೆ 1970ನೇ ಇಸವಿಯಲ್ಲಿ ಆವೆಪ್ಟಾಡಿಲ್ ಔಷಧಿ ಆರ್ಎಲ್ಎಫ್ 100 ಅನ್ನು ತೀವ್ರ ಉಸಿರಾಟದ ತೊಂದರೆ ಅದು ಕೂಡ ಕೊರೋನಾ ಪಾಸಿಟಿವ್ ಪೇಷಂಟ್ ಗಳಿಗೆ ಕೊಟ್ಟಾಗ ಅವರು ಚೇತರಿಸಿಕೊಂಡಿದ್ದಾರೆ. ಇನ್ನು ಅಮೆರಿಕದ ಹ್ಯೂಸ್ಟನ್ ಮೆಥಡಿಸ್ಟ್ ಹಾಸ್ಪಿಟಲ್ ನಲ್ಲಿ 54 ವರ್ಷದ ಓರ್ವ ವ್ಯಕ್ತಿಗೆ ತೀವ್ರ ಉಸಿರಾಟದ ತೊಂದರೆ ಇತ್ತು. ವೆಂಟಿಲೇಟರ್ ನಲ್ಲಿಟ್ಟಿದ್ದರೂ ಸಹ ಪ್ರಾಣ ಉಳಿಯುವ ಸ್ಥಿತಿ ಇರಲಿಲ್ಲ. ಆಗ ಈ ಆರ್ಎಲ್ಎಫ್ 100 ನೀಡಿದ ಮೇಲೆಯೇ ಆತ ಚೇತರಿಸಿಕೊಂಡಿದ್ದಾರೆ ಎಂದು ಡಾಕ್ಟರ್ ಗಳು ತಿಳಿಸಿದ್ದಾರೆ. ಈಗ ಅದೇ ಆಸ್ಪತ್ರೆಯಲ್ಲಿ 25 ಜನರಿಗೆ ಈ ಔಷಧಿ ನೀಡಿ ಅವರು ಗುಣಮುಖರಾಗಿ ಮನೆಗೆ ಹಿಂದಿರುಗಿದ್ದಾರೆ. ಈಗ ಅಮೆರಿಕಾದಾದ್ಯಂತ ಈ ಔಷಧಿಯನ್ನೇ ತೀವ್ರ ಉಸಿರಾಟದ ತೊಂದರೆಯಲ್ಲಿರುವ ಕೊರೋನಾ ಪೇಷಂಟ್ ಗಳಿಗೆ ನೀಡಬೇಕಾಗಿ ಅಮೆರಿಕ ಗವರ್ನಮೆಂಟ್ ತೀರ್ಮಾನಿಸಿದೆ. ಈಗ ಭಾರತದ ಸರ್ಕಾರವು ಈ ಔಷಧಿಯನ್ನು ಆಮದಿಸಲು ತೀರ್ಮಾನ ನಡೆಸಿದೆ. ಇನ್ನು ಭಾರತದಲ್ಲೂ ಜುಬಿಲೆಂಟ್ ಕಂಪನಿಯವರು, ಭಾರತ್ ಬಯೋಟೆಕ್ ನವರು, ಸೆರಮ್ ಇನ್ಸ್ಟಿಟ್ಯೂಟ್ ನವರು ಕೂಡ ಇನ್ನು 2 ಅಥವಾ 3 ತಿಂಗಳಲ್ಲೇ ಔಷಧಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ. ಆದಷ್ಟು ಬೇಗ ಈ ಔಷಧಿ ಬಂದು ಈ ಕೊರೋನಾಗೆ ಗುಡ್ ಬೈ ಹೇಳೋದಂತೂ ಗ್ಯಾರಂಟಿ. ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ 2,40,000 ಮಂದಿಗೆ ಕೊರೋನಾ ಬಂದಿದೆ. ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಕೊರೋನಾ ಸೋಂಕು ತಗುಲಿತ್ತಾ? ಯಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.